ಸಿನಿಮಾ ಅಂದ್ರೇನೆ ಅದು ಬಣ್ಣದ ಬದುಕು. ಅಲ್ಲಿರುವ ಸ್ಟಾರ್ಗಳು ಸೆಲೆಬ್ರಿಟಿಗಳು ಅವರ ಲೈಫ್ ಸ್ಟೈಲ್ ಸಿನಿಮಾ ತರನೇ ಕಲರ್ಫುಲ್ ಆಗಿರುತ್ತೆ ಅಂತ ಬಹುತೇಕರು ಭಾವಿಸಿರ್ತಾರೆ. ಅದು ಕೆಲವರ ವಿಚಾರದಲ್ಲಿ ಸತ್ಯ ಕೂಡ ಹೌದು, ಆದರೆ ಕೆಲವರ ವಿಚಾರದಲ್ಲಿ ಸತ್ಯಕ್ಕೆ ದೂರವಾದದ್ದು ಅನ್ನೋದಕ್ಕೆ ಸಾಕಷ್ಟು ಉದಾಹರಣೆಗಳು ನಮ್ಮ ಕಣ್ಮುಂದೆ ಇವೆ. ಅದೇ ಸಾಲಿಗೀಗ ಸೌತ್ ಇಂಡಿಯನ್ ಮತ್ತೊಂದು ಸ್ಟಾರ್ ಜೋಡಿ ಸೇರಿಕೊಂಡಿದೆ. ಇವರು ಸೌತ್ ಇಂಡಿಯನ್ ಫಿಲಂ ಇಂಡಸ್ಟ್ರಿಯ ಒನ್ ಆಫ್ ರೀಲ್ ಕಮ್ ರಿಯಲ್ ಕ್ಯೂಟ್ ಕಪಲ್ ಗಳಾಗಿದ್ರು, ಅಕಿನೇನಿ ನಾಗ ಚೈತನ್ಯ ಹಾಗೂ ಸಮಂತಾ ರುತ್ ಪ್ರಭು. ಜೊತೆ ಜೊತೆಯಾಗಿಯೇ ಬಣ್ಣದ ಲೋಕಕ್ಕೆ ಕಾಲಿಟ್ಟವರು. ಇವರ 10 ವರ್ಷಗಳ ಪ್ರೀತಿ ಮದುವೆ ಎಂಬ 3 ಅಕ್ಷರದ ಗಂಟಿನಲ್ಲಿ ಬಂಧನವಾಗಿತ್ತು. ವಿಚ್ಛೇದನವೆಂಬ 4 ಅಕ್ಷರಗಳೊಂದಿಗೆ 4 ವರ್ಷದ ದಾಂಪತ್ಯಕ್ಕೆ ಪುಲಿಸ್ ಸ್ಟಾಪ್ ಇಟ್ಟಾಗಿದೆ. ಆದ್ರೆ ಇವರಿಬ್ಬರ ನಡುವಿನ ವಿಚ್ಛೇದನದ ಸುದ್ದಿ ಮಾತ್ರ ಇನ್ನು ಸದ್ ಮಾಡ್ತಾ ಇದ್ದು ಆಪಲ್ ಬ್ಯೂಟಿ ಗರಂ ಆಗಿದ್ದಾರೆ. ಇನ್ನು ಸಮಂತಾ ಇಷ್ಟೊಂದು ಗರಂ ಆಗೋದಕ್ಕೂ ಕಾರಣಗಳಿವೆ. ಹಳ್ಳಿ ಕಡೆ ಒಂದ್ ಮಾತಿದೆ, ಬೆಂಕಿ ಬಿದ್ದು ಸುಡ್ತಿರೋ ಮನೆಗೆ ಹೋಗಿ ಮೈ ಕಾಯಿಸ್ಕೊಳ್ಳೋದು ಅನ್ನೋ ತರ ಸದ್ಯ ವಿಚ್ಛೇದನದ ನೋವಲ್ಲಿರುವ ಸ್ಟಾರ್ ಮಾಜಿ ದಂಪತಿಯ ಡಿವರ್ಸ್ ನ ಕುರಿತು ಹಲವಾರು ರೂಮರ್ಸ್ ಗಳು ಹರಿದಾಡ್ತಾ ಇದೆ. ನಟಿ ಸಮಂತಾ ಹಾಗೂ ನಾಗ್ ವಿಚ್ಛೇದನಕ್ಕೆ ಪ್ರಮುಖ ಕಾರಣಗಳು ಸಮಂತಾಗೆ ಮಕ್ಕಳು ಮಾಡಿಕೊಳ್ಳೋಕೆ ಇಷ್ಟವಿರಲಿಲ್ವಂತೆ, ಇತ್ತೀಚೆಗೆ ಅಬಾರ್ಷನ್ ಕೂಡ ಆಗಿತ್ತಂತೆ. ಅಲ್ಲದೆ ಸಮಂತಾಗೆ ಮತ್ತೊಬ್ಬರ ಜೊತೆ ಅಫೇರ್ ಇತ್ತು, ಹಾಗಾಗಿ ಇವರಿಬ್ಬರ ದಾಂಪತ್ಯ ಜೀವನ ಮುರಿದು ಬಿದ್ದಿದೆ ಎಂಬ ರೂಮರ್ಸ್ ಗಳಿಗೆ ಖುದ್ದಾಗಿ ನಟಿ ಸಮಂತಾ ಟ್ವೀಟ್ ಮೂಲಕ ಸ್ಪಷ್ಟನೆ ನೀಡಿದ್ದಾರೆ. ನನ್ನ ವೈಯಕ್ತಿಕ ಬಿಕ್ಕಟ್ಟಿಗೆ ನಿಮ್ಮ ಭಾವನಾತ್ಮಕ ಹೂಡಿಕೆ ನನ್ನನ್ನ ಆವರಿಸಿದೆ. ಆಳವಾದ ಸಹಾನುಭೂತಿ ಕಾಳಜಿಯನ್ನು ತೋರಿದಕ್ಕಾಗಿ ಮತ್ತು ಸುಳ್ಳು ವದಂತಿಗಳಿಂದ ಹರಡುತ್ತಿರುವ ಕಥೆಗಳಿಂದ ನನ್ನನ್ನು ರಕ್ಷಿಸಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ನಾನು ಬೇರೆಯವರೊಂದಿಗೆ ಅಕ್ರಮ ಸಂಬಂಧವನ್ನ ಹೊಂದಿದ್ದೆ. ನಾನು ಮಕ್ಕಳನ್ನು ಎಂದು ಬಯಸಲಿಲ್ಲ. ನಾನೊಬ್ಬಳು ಅವಕಾಶವಾದಿ ಮತ್ತು ನಾನು ಗರ್ಭಪಾತವನ್ನ ಮಾಡಿದ್ದೆ ಎಂದೆಲ್ಲ ಅವರು ವದಂತಿಗಳನ್ನ ಹಬ್ಬಿದ್ರು. ವಿಚ್ಛೇದನವೆನ್ನುವುದು ಅತ್ಯಂತ ನೋವಿನ ಸಂಗತಿ. ನನ್ನನ್ನ ಒಬ್ಬಂಟಿಯಾಗಿ ಬಿಟ್ಟು ನನ್ನ ನೋವನ್ನು ವಾಸಿ ಮಾಡಲು ಬಿಟ್ಟು ಬಿಡಿ. ನನ್ನ ಮೇಲೆ ಏಕಾಏಕಿ ದಾಳಿ ಸಂಪೂರ್ಣ ನನಗೆ ಸಂಬಂಧವಿಲ್ಲದು. ಆದರೆ ನಾನು ನಿಮಗೆ ಭರವಸೆ ನೀಡುತ್ತೇನೆ, ಅವರು ಹೇಳುತ್ತಿರುವುದು ಯಾವುದೇ ವಿಷಯವನ್ನ ನಾನು ಒಪ್ಪುವುದಿಲ್ಲ. ಸದ್ಯಕ್ಕಂತೂ ಟಾಲಿವುಡ್ ನ ಕ್ಯೂಟೆಸ್ಟ್ ಕಪಲ್ ಗಳು ಬೇರೆ ಬೇರೆಯಾಗಿದ್ದು ಇವರಿಬ್ಬರ ಬಗ್ಗೆ ನಿತ್ಯ ಒಂದಲ್ಲ ಒಂದು ಸುದ್ದಿಗಳು ಫ್ರಂಟ್ ಲೈನ್ ಗೆ ಬರ್ತಾ ಇದಾವೆ. ವಿಚ್ಛೇದನದ ನೋವಲ್ಲಿರುವ ಜೋಡಿಗಳಿಗೆ ಗಾಯದ ಮೇಲೆ ಬರೆ ಎಳೆದಂತಾಗಿದೆ ಎಂದರೆ ಬಹುಶಃ ತಪ್ಪಾಗಲಾರದು. ಬೆಂಗಳೂರು ನ್ಯೂಸ್, ಇದು ನಿಮ್ಮ ಧ್ವನಿ.